Good morning, everyone. Very good morning. Once again, telepathinalli paata maadlikke bandidini. Adanna sakar sari helidini ee vicharakke sambandhapattage. Video nodkondo audio nodkonde ee already naavu erad lesson mugisidivi. Paddidalli erad gadidalli erad mugisidivi. Live interaction classes kuda nadita ide. It's good. Nimge enadru doubts galidre kelkolabodu. Adra jothegene nimge ee varsha SSLC patya pustakadalli ondashtu paathagalanna reduce maartare tegedu haaktare antakanta ondu maahiti nimgaligella bandirutte. ಇಷ್ಟು ದಿನ ಶಾಲೆ ನಡೆದಿಲ್ಲ, ಒಂದು ಯಾವುದೋ ಒಂದಷ್ಟು ಪೋರ್ಷನ್ಸ್ಗಳನ್ನು ತೆಗೆದು ಹಾಕ್ತಾರೆ, ಒಂದು ಯಾವುದೋ ಒಂದಷ್ಟು ಪೋರ್ಷನ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ನಿಮ್ಮಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಟ್ರೂ ಆಲ್ಸೋ. ಅದಕ್ಕೆ ತಕ್ಕ ಹಾಗೆ ಲ್ಯಾಂಗ್ವೇಜಸ್ಸಲ್ಲಿ ಏನು ನೀವು ಒಂದು ಅಡ್ವಾಂಟೇಜು ಅಂದರೆ, ನಮಗೊಂದು 16 ಪಾಠ ಇದೆ. ಒಂದು 7 ಗದ್ಯ, ಒಂದು 8 ಪದ್ಯ, ಹೀಗೆ ಒಂದು 16 ಪಾಠ, 16 ಲೆಸನ್ಸ್ಗಳಿವೆ. 16 ಲೆಸನ್ಸ್ನ ಒಂದು ಇಡೀ ವರ್ಷ ಓದಬೇಕಾದ್ರೆ ಆ 16 ಲೆಸನ್ನಲ್ಲಿರೋ ಕತೆ ಕಂಟೆಂಟ್ ಮಾತ್ರ ನಾವು ಓದಲ್ಲ, ಅದರಲ್ಲಿ ಇರ್ತಕ್ಕಂಥ ಭಾಷೆನ ನಾವು ಕಲಿತೀವಿ. ಭಾಷೆ ಕಲಿತೀವಿ ಅಂತಿರಲಿ, ಭಾಷೆಯ ದೃಷ್ಟಿಯಿಂದ ನಾವು ಯಾವುದನ್ನು ಎಕ್ಸ್ಪ್ಲೋರ್ ಮಾಡೋದು ಬೇಡ. ನಾನು ಹೇಳ್ತೀನಿ, ನೀವು ಆಫ್ಲೈನ್ ಬರುವಾಗ ನಾನು ಹೇಳ್ತೀನಿ, ನಿಮ್ಮ ಶಾಲೆಗೆ ಬರುವಾಗ ರೆಗ್ಯುಲರ್ ತರಗತಿಗಳು ಶುರುವಾಗುವಾಗ ನಾನು ನಿಮಗೆ ಹೇಳ್ತೀನಿ. ಈಗ ಆಲ್ರೆಡಿ ಬೋಧಿ ವೃಕ್ಷ ಬಹುಶಃ ತೆಗೆದು ಹಾಕ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಮೇಡಮ್ ಕೂಡ ಅದನ್ನ ನನ್ನ ನಿಮಗೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಮೇಡಮ್ ಬೋಧಿ ವೃಕ್ಷದ ಹಾಡು ಪದ್ಯವನ್ನು ನೀವು ಮಾಡಿದ್ದಾರೆ, ಬಹುಶಃ ಆ ಪದ್ಯ ತೆಗೆದು ಹಾಕ್ಬೋದು. ಹಾಕ್ಲಿ ಬಿಡಿ, ಏನ್ ಮಹಾ ವಿಚಾರ ಇದೆ ಅದರಲ್ಲಿ, ತೆಗೆದು ಹಾಕ್ಲಿ. ನಾವಂತೂ ತಿಳ್ಕೊಂಡಿದೀವಿ ಬೋಧಿ ವೃಕ್ಷ ಅಂದ್ರೆ ಏನು, ಬುದ್ಧ ಅಂದ್ರೆ ಯಾರು, ಅವನ ಬಗ್ಗೆ ಏನೊಂದಷ್ಟು ಕತೆಗಳನ್ನ ನಾವು ತಿಳ್ಕೊಂಡಿದೀವಿ. ಇಟ್ಸ್ ಕ್ವೈಟ್ ಕಂಫರ್ಟಬಲ್ ಕತೆ, ಅದು ಒಂದ್ ಕತೆ ತರ ತಿಳ್ಕೊಳ್ಬಹುದು ನಾವು, ಒಂದ್ ವಿಚಾರ ತರ ವಿಷಯ ತರ ತಿಳ್ಕೊಳ್ಬಹುದು. ಆದ್ರಿಂದ ಯಾವ ಪಾಠ ತೆಗಿಲಿ ಯಾವ ಪಾಠ ಬಿಡ್ಲಿ ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲ ಪಾಠಗಳನ್ನು ಓದಿ. ಎಕ್ಸಾಮ್ ದೃಷ್ಟಿಯಿಂದ ಒಂದಷ್ಟು ಪಾಠಗಳನ್ನ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೊಳ್ಳಿ, ಆಯ್ತಾ? ರೈಟ್. ನಾನು ಇಷ್ಟನ್ನ ಹೇಳ್ತಾ ನಿಮ್ಗೆ ಇವತ್ತು ಒಂದು ಹೊಸ ಕಾನ್ಸೆಪ್ಟ್ ಅನ್ನ, ಹೊಸ ವಿಚಾರವನ್ನ ನಿಮ್ಗೆ ಹೇಳಬೇಕು ಅಂತ ನಾನು ಇವತ್ತು ನಿಮ್ ಮುಂದೆ ಬಂದಿದ್ದೀನಿ. ಈಗ ಆಲ್ರೆಡಿ ನನ್ನ ಬೆನ್ನೆಯಿಂದ ನಿಮ್ಗೆ ಪಾಠದ ಹೆಸರು, ಪದ್ಯದ ಹೆಸರು ಕಾಣಿಸ್ತಾ ಇರ್ಬೋದು. ಸವಿ ಚೈತ್ರ ಅಂತ ಹೇಳಿ ಪಾಠದ ಹೆಸರು. ಸವಿ ಚೈತ್ರ, ಸವಿ ಚೈತ್ರ ಕನ್ನಡಕ್ಕೆ ಅದರದ್ದೇ ಆದಂತ ಒಂದು ಸೊಗಡಿದೆ, ಅದರದ್ದೇ ಆದಂತ ಒಂದು ಬ್ಯೂಟಿ ಇದೆ. ಆ ಮಾತಾಡ್ತಾ ಕನ್ನಡದಲ್ಲಿರ್ತಕ್ಕಂತ ಒಂದು ಆತ್ಮೀಯತೆ ನಂಟನ್ನ ಬಹುಶಃ ಬೇರೆ ಯಾವುದೇ ಭಾಷೆ ಅಂದ್ರೆ ಅವರವರ ಮಾತೃಭಾಷೆ ಕನ್ನಡ, ಯಾರಿಗೆ ಮಾತೃಭಾಷೆ ಆಗಿರುತ್ತೋ ಅವರಿಗೆ ಅದು ಸವಿ ಕನ್ನಡ, ಯಾರಿಗೆ ಮಲಯಾಳಂ ಮಾತೃಭಾಷೆ ಆಗಿರುತ್ತೋ ಅವ್ರಿಗದು ಸವಿ ಮಲಯಾಳಂ, ಯಾರಿಗೆ ತೆಲುಗಾಗಿರುತ್ತೋ ಅದು ಸವಿ ತೆಲುಗು. ಹೀಗೆ ಅವರವರ ಮಾತೃಭಾಷೆಗಳು ನಿಜಕ್ಕೂ ಅವರಿಗೆ ಸವಿಯಾಗೇ ಇರ್ತವೆ. ನಾನು ಅದಕ್ಕೆ ಆ ಸವಿ ಚೈತ್ರ ಅನ್ನೋ ಪದ ಹೇಳಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕಾಗ್ಬಿಡ್ತು. ಇಲ್ಲಿ ಬಸವರಾಜ ಸಾದ್ರ ಅವರು ನಮಗೆ ಚೈತ್ರ ಕಾಲದ ಬಗ್ಗೆ ನಮ್ಮೊಂದಷ್ಟು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಬಯಸ್ತಾರೆ. ಚೈತ್ರ ಬಗ್ಗೆ ಪುಸ್ತಕದಲ್ಲಿ ನಾವೆಲ್ಲ ಓದಿದೀವಿ, ಚೈತ್ರ ವೈಶಾಖ ಈ ತರ ತಿಂಗಳುಗಳನ್ನ ನಾವು ಲೋವರ್ ಕ್ಲಾಸ್ನಲ್ಲಿ ಅಂದ್ರೆ ಪ್ರೈಮರಿ ಕ್ಲಾಸಸ್ಗಳಲ್ಲಿ ಓದಿದೀವಿ. ನಮ್ಗೆಲ್ರಿಗೂ ಗೊತ್ತು ಜನವರಿ ಫೆಬ್ರವರಿ ಹೇಗೋ ಹಾಗೆ ಚೈತ್ರ ವೈಶಾಖ ಇದು ಕೂಡ ನಮಗೆ ತಿಂಗಳುಗಳನ್ನ ತಿಳಿಸುತ್ತೆ. ಸವಿ ಚೈತ್ರ ಅಂತಾರೆ, ಚೈತ್ರ ಕಾಲ ಸವಿಯಾಗಿರ್ತದೆ ಅಂತಾರೆ. ಯಾವ್ದು ಹಾಗಿದ್ರೆ ಚೈತ್ರಕಾಲ? ಚೈತ್ರಕಾಲ ಅಂತಂದ್ರೆ ಯಾವ್ದನ್ನ, ಎಂತ ದಿನಗಳನ್ನ ಚೈತ್ರಕಾಲ, ಚೈತ್ರ ಮಾಸ ಅಂತ ಕರಿತೀವಿ ಅಂದ್ರೆ ಏಪ್ರಿಲ್ ತಿಂಗಳ ಆಸ್ಪಾಸ್ನಲ್ಲಿ, ಏಪ್ರಿಲ್ ಮೇ ತಿಂಗಳ ಆಸ್ಪಾಸ್ನಲ್ಲಿ ನಮಗೆ ಚೈತ್ರಕಾಲ ಬರುತ್ತೆ.
ಏಪ್ರಿಲ್ ಮೇ ತಿಂಗಳ ಆಸ್ಪಾಸ್ನಲ್ಲಿ ನಮಗೆ ಚೈತ್ರ ಕಾಲ ಬರುತ್ತೆ. ಅದನ್ನ ನಾವು ಚೈತ್ರ ಕಾಲ ಅಂತ ಕರಿತೀವಿ. ಅಂಥದ್ದೇನಿರುತ್ತೆ ಅದರಲ್ಲಿ, ಬೇರೆ ಎಲ್ಲ ಕಾಲಗಳಿಗಿಂತ ಚೈತ್ರ ಕಾಲ ಯಾಕೆ ಸವಿಯಾಗಿರುತ್ತೆ ಅಂತ ನಿಮ್ಮ ಪ್ರಶ್ನೆ ಆದ್ರೆ, ಎಸ್ ಇಟ್ ಇಸ್ ಟ್ರೂ, ಚೈತ್ರ ಕಾಲ ಸವಿಯಾಗಿರುತ್ತೆ. ಯಾಕೆ ಅಂದ್ರೆ ಆ ಕಾಲದಲ್ಲಿ ನಮಗೆ ಓದೋದಿರಲ್ಲ. ಏಪ್ರಿಲ್ ನಲ್ಲಿ ಎಲ್ಲಿ ಬೇಸಿಗೆ ರಜಾ ಇರುತ್ತೆ, ಬೇಸಿಗೆ ರಜಾ ಇರುತ್ತೆ, ಓದೋದಿರಲ್ಲ. ಆಬ್ವಿಯಸ್ಲಿ ಓದೋದಿರಲ್ಲ ಅಂತ ನಮ್ಗೆ ಯಾವಾಗ ಅನ್ಸುತ್ತೋ ಆ ಎಲ್ಲ ಕಾಲಗಳು ನಮ್ಗೆ ಚೈತ್ರ ಕಾಲಗಳೇ. ಓದ್ಬೇಡ ಅಂದ್ರೆ ನಮ್ಗೆ ಅದು ಚೈತ್ರ ಕಾಲ, ಓದು ಅಂತ ಅಂದ್ರೆ ಅದು ಒಂಥರ ಯಮಗಂಟ ಕಾಲ ಓದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಅಂದ್ರೆ ನನಗಲ್ಲ ನಿಮ್ಗೆ. ಸೊ ಚೈತ್ರ ಕಾಲ ಸಹಜವಾಗಿ ನಮ್ಗೆ ಏಪ್ರಿಲ್ ಮೇ ತಿಂಗಳ ಆಸ್ಪಾಸ್ನಲ್ಲಿ ಬರುತ್ತೆ. ಆ ತಿಂಗಳಲ್ಲಿ ಏನಿರುತ್ತೆ ಅಂದ್ರೆ ಗಿಡಗಳೆಲ್ಲ ಆಟಮ್ ಸೀಸನ್ ಮುಗಿದಿರುತ್ತೆ, ಸ್ಪ್ರಿಂಗ್ ಸೀಸನ್ ಮುಗ್ತಾ ಇರುತ್ತೆ. ಇಂಗ್ಲಿಷ್ ನಲ್ಲಿ ಚೈತ್ರ ಮಾಸವನ್ನ ನಾವು ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ. ಸ್ಪ್ರಿಂಗ್ ಇಂಗ್ಲಿಷ್ ನಲ್ಲಿ ಪ್ರಪಂಚದಾದ್ಯಂತ ಸ್ಪ್ರಿಂಗ್ ಸೀಸನ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ, ಜನ ವೆಲ್ಕಮ್ ಮಾಡ್ತಾರೆ, ಹಳ್ಳಿಗಳ ಕಡೆ ಜಾತ್ರೆಗಳು ಮಾಡ್ತಾರೆ. ನಿಮಗೆ ನೆನಪಿದ್ರೆ ಅಜ್ಜಿ ಮನೆ ಹಳ್ಳಿಗೆ ಹೋಗುವ ಸಂದರ್ಭಗಳು ನಿಮ್ಮ ಒಂದು ರೊಟೀನ್ ಅಲ್ಲಿ ಟೈಮ್ ಟೇಬಲ್ ಅಲ್ಲಿ ಇದ್ರೆ, ಆ ಏಪ್ರಿಲ್ ಮೇ ತಿಂಗಳಲ್ಲಿ ಹಬ್ಬ ಹರಿದಿನಗಳು ವ್ಯವಸಾಯ ಇರೋದಿಲ್ಲ, ಕೃಷಿ ಇರೋದಿಲ್ಲ, ಗಿಡಗಳೆಲ್ಲ ಚಿಗುರಿರುತ್ತೆ, ಹಸಿರಾಗಿರುತ್ತೆ ಗಿಡಗಳೆಲ್ಲ. ಆ ಹಸಿರಾಗಿರ್ತಕ್ಕಂಥ ಕಾಲವನ್ನ ನಾವು ಚೈತ್ರ ಕಾಲ ಅಂತ ಕರಿತೀವಿ. ಅದೇ ಟೈಮ್ಗೆ ಕೋಗಿಲೆ ಆರ್ಕೆಸ್ಟ್ರಾ ಮಾಡ್ತಿರುತ್ತೆ, ಗೊತ್ತಲ್ಲ ಆರ್ಕೆಸ್ಟ್ರಾ ಅಂದ್ರೆ ಕೂಗ್ತಿರುತ್ತೆ, ಇಂಪಾಗಿ ಕೂಗ್ತಿರುತ್ತೆ. ಎಷ್ಟು ಕೂಗಿದ್ರು ಕೂಗ್ತಿರುತ್ತೆ, ನಾವು ಸುಮ್ಮನೆ ಕಾಗೆ ತರ ನಾವು ಕೂ ಅಂತ ಅಂದ್ರೂ ಕೂಡ ಅದು ಇಂಪಾಗಿ ನಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಅಂತ ಕಾಲ ಅದು ಚೈತ್ರ ಕಾಲ. ಆ ಚೈತ್ರ ಕಾಲವನ್ನ ನಮ್ಮ ಬಸವರಾಜ ಸಬರದ ಅವರು, ಬಸವರಾಜ ಸಾದ್ರ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ನಾನ್ ಮತ್ತೆ ಹೇಳ್ತಿದ್ದೀನಿ, ಈ ಚಾಪ್ಟರ್ ಅನ್ನ ತೆಗೆದು ಹಾಕ್ತಾರೆ, ಹಾಕ್ಬಹುದು, ನಾಟ್ ಅಫಿಷಿಯಲಿ ಟೋಲ್ಡ್ ಬಟ್ ಆಸ್ ಆಫ್ ನೌ ನಮ್ಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮೇ ಬಿ ಚೈತ್ರ ಮಾಸವನ್ನ, ಚೈತ್ರ ಕಾಲವನ್ನ, ಸವಿ ಚೈತ್ರ ಪದ್ಯ ಭಾಗವನ್ನ ತೆಗೆದು ಹಾಕ್ಬಹುದು. ಹಾಕ್ಲಿ ಬಿಡಿ, ಕಳ್ಕೊಳ್ಳೋದೇನಿದೆ ವಿಚಾರ ತಿಳ್ಕೊಳ್ಳೋಣ. ರೈಟ್, ಬಸವರಾಜ ಸಬರದ ಅವರು ನಮ್ಗೆ ಈ ಚೈತ್ರ ಕಾಲದ ಒಂದು ವಿಚಾರವನ್ನ ನಮ್ಗೆ ಹೇಳ್ತಾರೆ. ಚೈತ್ರ ಕಾಲ ಏನಿದು ಚೈತ್ರ ಕಾಲ ಅಂತ ಅಂದ್ರೆ, ಅವರದೇ ಮಾತಿನಲ್ಲಿ ನಾವು ಕೇಳೋದಾದ್ರೆ ಹೀಗಿದೆ ಅವರದೇ ಮಾತು. ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ. ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಈ ಪಾಠ ಪ್ರವೇಶದಲ್ಲಿ, ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ. ಪಾಶ್ಚಾತ್ಯರು ಜನವರಿ ಒಂದನ್ನು ಹೊಸ ವರ್ಷದ ಮೊದಲ ದಿನ ಎಂದು ಭಾವಿಸಿದರೆ, ಭಾರತೀಯರು ಯುಗಾದಿಗೆ ಮಹತ್ವವನ್ನ ನೀಡುತ್ತಾರೆ. ಯುಗಾದಿ ಹಳತನ್ನ ಮರೆತು ಹೊಸತನ್ನ ಹೊತ್ತು ತರುವ ಸಂಭ್ರಮದ ದಿನ. ಬದುಕಿನ ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನ ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ. ಯುಗಾದಿಯು ಚಂದ್ರಮಾನದ್ದೇ ಇರಲಿ ಸೌರಮಾನದ್ದೇ ಇರಲಿ, ಅದು ಚೈತ್ರ ಮಾಸದಲ್ಲೇ ಬರ್ತದೆ. ಚೈತ್ರವೆಂದರೆ ವಸಂತ, ವಸಂತನೆಂದರೆ ಋತುಗಳ ರಾಜ. ಈ ಋತುವಿನಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿರ್ತದೆ. ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು. ವಸಂತದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ. ಕವಿಗಳ ನಿರೀಕ್ಷೆ ಸಂದೇಶಗಳು ಒಂದೇ ಆಗಿದ್ದರೂ ಕವಿ ಕಲ್ಪನೆ ಪದ ವಿನ್ಯಾಸಗಳಲ್ಲಿ ಹೊಸತನವಿರ್ತದೆ. ಪ್ರಸ್ತುತ ಕವಿತೆಯಲ್ಲೂ ಚೈತ್ರದ ಸೊಬಗನ್ನು ವರ್ಣಿಸಲಾಗಿದೆ. ಇದು ಪಾಠ ಪ್ರವೇಶ. ಕವಿ ಹೇಳ್ತಾರೆ, ಶುಭಕ್ಕೆ ದಿನದ ಲೆಕ್ಕ ಇಲ್ಲ. ವರ್ಷದ ಅಷ್ಟೂ ದಿನಗಳು ಕೂಡ ನಮ್ಗೆ ಶುಭದ ದಿನಗಳೇ, ಶ್ರೇಷ್ಠವೇ ಅಂತಾರೆ ಕವಿ. ಆದ್ರೆ ಒಬ್ಬೊಬ್ಬರ ನಂಬಿಕೆಯ ಆಧಾರದ ಮೇಲೆ
ಒಂದೊಂದು ದಿನವನ್ನ ನಾವು ವಿಶೇಷ ದಿನ ಅಂತ ಪರಿಗಣಿಸ್ತೀವಿ. ಉದಾಹರಣೆಗೆ ಜನವರಿ ಫಸ್ಟ್ ಹೊಸ ವರ್ಷ ಅಂತೀವಿ. ಪಾಶ್ಚಾತ್ಯರಿಗೆ ಇದು ಹೊಸ ವರ್ಷ, ಹೊಸ ಕ್ಯಾಲೆಂಡರ್ನ ಶುರುವಾತ್ ಆಗೋದ್ರಿಂದ ಹೊಸ ವರ್ಷ ಅಂತ ಅವ್ರು ಎಂಜಾಯ್ ಮಾಡ್ತಾರೆ. ಆ ಡೇ ಏನನ್ನ ಯಾವ ರೀತಿ ಅವರು ಕಳೀತಾರೆ ಅನ್ನೋದ್ರ ಮೇಲೆ ಇಡೀ ವರ್ಷ ನಿಂತಿರುತ್ತೆ ಅನ್ನೋದು ಅವರ ನಂಬಿಕೆ. ಹಾಗಿರುತ್ತೆ ಅಂತ ಅಲ್ಲ, ಅವ್ರ ನಂಬಿಕೆ ಆಗಿದೆ ಅಂತ. ಅದೇ ರೀತಿ ನಾವು ಅಂದ್ರೆ ಭಾರತದ ಕೆಲವು ಭಾಗಗಳಲ್ಲಿ, ಭಾರತದ ಕೆಲವು ಸಾಂಪ್ರದಾಯಿಕ ಒಂದು ನಂಬಿಕೆಗಳಲ್ಲಿ ಯುಗಾದಿ ಹೊಸ ವರ್ಷ ಅಂತ ಆಚರಿಸ್ತೀವಿ. ಅದರಲ್ಲಿ ಯುಗಾದಿನಲ್ಲಿ ಚಂದ್ರಮಾನ, ಸೌರಮಾನ, ಸೌರಮಾನ ಯುಗಾದಿ, ಚಂದ್ರಮಾನ ಯುಗಾದಿ ಅಂತ ಹೇಳಿ ಬೇರೆ ಬೇರೆ ಅಂದ್ರೆ ಪಂಚಾಂಗದಲ್ಲಿ ಆ ತರ ಇದೆ. ನಾವು ಏಪ್ರಿಲ್ ಮಂತ್ ಅಲ್ಲಿ ಯುಗಾದಿ ಆಚರಿಸ್ತೀವಿ. ಒಬ್ಬಟ್ಟು ಯಾವತ್ ಮಾಡಿ ಬೇವು ಬೆಲ್ಲ ಯಾವತ್ ಹಂಚ್ತೀವೋ ಅದು ನಮ್ಗೆ ಯುಗಾದಿ. ಆ ಬೇವು ಬೆಲ್ಲ ಹಂಚ್ತೀವಿ ನಾವು ಚೈತ್ರ ಕಾಲದಲ್ಲೇ, ಅದು ಕೂಡ ಬರೋದು. ಬೇವು ಬೆಲ್ಲ ಹಂಚ್ತೀವಿ. ಬೇವು ಬೆಲ್ಲ ಯಾಕೆ ಹಂಚ್ತೀವಿ ಅಂತಂದ್ರೆ, ಬೇವು ಕಹಿ, ಬೆಲ್ಲ ಸಿಹಿ. ಬದುಕು ಬೆಲ್ಲ ಮತ್ತು ಬೇವಿನ ರೀತಿ ಇರ್ಲಿ, ಸಿಹಿ ಮತ್ತು ಕಹಿ ಇರ್ಲಿ, ಬರೀ ಕಹಿ ಇರಬಾರ್ದು, ಬರೀ ಸಿಹಿ ಇರಬಾರ್ದು, ಆ ಸಿಹಿ ಕಹಿ ಎರಡೂ ಇರಬೇಕು ಅನ್ನೋದು ನಮ್ಮ ಹಿರಿಕರ ಒಂದು ನಂಬಿಕೆ ಆಗಿತ್ತು. ಹಾಗಾಗಿ ಆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನ ಹಂಚುವ ಕೆಲಸವನ್ನ ನಾವು ಮಾಡ್ತೀವಿ. ಅಫ್ಕೋರ್ಸ್ ಯಾಕೆ ಚೈತ್ರ ಕಾಲದಲ್ಲೇ ಈ ಕೆಲಸವನ್ನ ನಾವು ಮಾಡ್ತೀವಿ ಅಂದ್ರೆ, ಅದೊಂದು ಹೊಸತನ ಇರುತ್ತೆ. ಪ್ರಕೃತಿ ಗಿಡ ಮರಗಳೆಲ್ಲ ಹಸಿರಿನಿಂದ ತುಂಬಿಕೊಂಡಿರುತ್ತೆ. ಹೂ ಬಿಡೋ ಗಿಡಗಳು, ಮರಗಳು ಹೂ ಬಿಟ್ಟಿರುತ್ತೆ. ಏನೇನೆಲ್ಲ ತರಾವೇರಿಯಾಗಿ ಒಂದು ರೀತಿಯ ಲವಲವಿಕೆ ಬಂದಿರುತ್ತೆ, ಒಂದು ರೀತಿ ಉತ್ಸಾಹ ಬಂದಿರುತ್ತೆ, ಒಂದು ರೀತಿ ಏನೋ ಮಾಡಬೇಕು, ಹೊಸ ಬದುಕು ಕಟ್ಟಬೇಕು, ಒಂದು ಹೊಸ ತನ ತರಬೇಕು, ಒಂದು ಇನ್ನೇನೋ ಒಂದು ಒಂದು ಚೇತರಿಕೆ ಕಂಡುಕೊಂಡಿರುತ್ತೆ, ಚೇತರಿಕೆ ಕಂಡುಕೊಂಡಿರುತ್ತೆ. ಹಾಗಾಗಿ ಆ ಕಾಲವನ್ನ ಚೈತ್ರ ಕಾಲ ಅಂತ ಕರಿತೀವಿ, ಆ ಕಾಲವನ್ನ ಋತುಗಳ ರಾಜ ಅಂತ ಕರಿತೀವಿ, ಆ ಕಾಲವನ್ನ ನಾವು ವಸಂತ ಕಾಲ ಅಂತ ಕರಿತೀವಿ. ಇಷ್ಟೆಲ್ಲ ಹೇಳಿದಿನಲ್ಲ, ಏನದ್ರ ಸ್ಪೆಷಾಲಿಟಿ ಅಂತ ಅಂದ್ರೆ, ಕವಿಯ ಪ್ರಕಾರ ಅದ್ರ ಸ್ಪೆಷಾಲಿಟಿ ಹೇಳ್ತಾರೆ ಹೀಗಿದೆ. ಆ ಚೈತ್ರ ಕಾಲದ ಸ್ಪೆಷಾಲಿಟಿ ನಾನು ಅದನ್ನು ಓದ್ತಾ ಇದ್ದೀನಿ, ನಿಮ್ ಪುಸ್ತಕ ಇದ್ರೆ ನೀವು ಅದನ್ನ ಗಮನಿಸ್ಕೊಳ್ಳಿ, ಓದ್ಕೊಳ್ಳಿ. ಪುಸ್ತಕ ನಿಮಗೆ ಕೊಟ್ಟಿರೋದ್ರಿಂದ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇಲ್ಲ. ನೀವು ಪುಸ್ತಕ ಇಟ್ಕೊಂಡು ಇದನ್ನ ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವ ವಧುವೆ ಆದಳಿತು. ಏನ್ ಹೇಳ್ತಾರೆ, ಯುಗದ ಆದಿಯು ಬಂತು. ಆದಿ ಅಂದ್ರೆ ಪ್ರಾರಂಭ, ಹಾದಿ ಬೇರೆ, ಹಾ ಯಾರಾನವ, ಹಾದಿ ಬೇರೆ, ಆದಿ ಬೇರೆ. ನಿಮ್ಗೆ ಈ ಅಕಾರ ಹಕಾರಗಳ ವ್ಯತ್ಯಾಸ ನಿಮಗೆ ಗೊತ್ತಾಗಲ್ಲ. ಅಕ್ಕಿ ತಿನ್ನೋ ಅಕ್ಕಿಗೆ ಹಕ್ಕಿ ಅಂತೀರಿ, ಆರೋ ಹಕ್ಕಿಗೆ ಅಕ್ಕಿ ಅಂತೀರಿ. ಆ ಅಕಾರ ಹಕಾರಗಳ ಒಂದು ಚಿತ್ರಣ ನಿಮಗಿರ್ಲಿ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು. ಯುಗದ ಆದಿ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ, ಯುಗ ಅಂದ್ರೆ ಒಂದು ವರ್ಷ ಅಂದ್ರೆ, ಅದು ಅದರ ಇಂಡೆಪ್ತ್ ಹೋಗೋದನ್ನ ವಿವರಣೆ ಮಾಡಿದ್ರೆ ಅದು ಎಲ್ಲೋ ಹೋಗುತ್ತೆ. ಯುಗ ಅಂತ ಅಂದ್ರೆ ಇಲ್ಲಿ ಕವಿ ಕನ್ಸಿಡರ್ ಮಾಡ್ತಾರೆ ಒಂದು ವರ್ಷ ಅಂತ. ಆ ಒಂದು ವರ್ಷದ ಪ್ರಾರಂಭ ಬಂದಿದೆ, ಬರೀ ಬರ್ಲಿಲ್ಲ, ಅದು ಸೊಗದ ಸುಗ್ಗಿಯ ತಂತು. ಸುಗ್ಗಿ ಅಂದ್ರೆ ಒಂದ್ ರೀತಿ ಸಂಭ್ರಮ. ಯೂಶಲಿ ಸಂಕ್ರಾಂತಿಯನ್ನ ಸುಗ್ಗಿ ಅಂತೀವಿ. ಸುಗ್ಗಿ ಅಂದ್ರೆ ರೈತನಿಗೆ ತಾನು ಬೆಳೆದ ಬೆಳೆಯನ್ನ
ಕಣದಲ್ಲಿ ರಾಶಿ ಹಾಕಿ ಪೂಜೆ ಮಾಡಿ ಮನೆಗೆ ತಗೊಂಡೋಗ್ತಾನಲ್ಲ ಅದನ್ನ ಸುಗ್ಗಿ ಕಾಲ ಅಂತ ಕರಿತೀವಿ. ಸಂತೃಪ್ತಿಯ ಕಾಲ, ಇಟ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಕನ್ಸಿಡರ್ ಸಂತೃಪ್ತಿ ಕಾಲ, ಸುಖವಾಗಿರ್ತಕ್ಕಂಥ ಕಾಲ ಅಂತ ಕನ್ಸಿಡರ್ ಮಾಡ್ಬೋದು. ಯುಗದ ಆದಿ ಬಂದಿದೆ, ಸೊಗಸಿನ ಸುಗ್ಗಿಯನ್ನ ತಂದಿದೆ, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆ. ಸ್ಪ್ರಿಂಗ್ ಇಸ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ನಾಟ್ ಓನ್ಲಿ ಫಾರ್ ಇಂಡಿಯಾ, ಇಟ್ ಇಸ್ ಹೋಲ್ ವರ್ಲ್ಡ್. ಪ್ರಪಂಚಕ್ಕೆಲ್ಲಕ್ಕೂ ಕೂಡ ಈ ಸ್ಪ್ರಿಂಗ್ ಸೀಸನ್ ಅನ್ನೋದಿರುತ್ತೆ. ನಾವು ಸ್ಪ್ರಿಂಗ್ ಸೀಸನ್ ಅನ್ನ ಯುಗಾದಿ ಅಂತೀವಿ, ಇನ್ನೊಬ್ರು ಇನ್ನೊಂದು ಹೆಸರಿನಲ್ಲಿ ಕೂಗ್ತಾರೆ. ಸ್ಪ್ರಿಂಗ್ ಸೀಸನ್ ಅನ್ನ ಪ್ರಪಂಚದಾದ್ಯಂತ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಸೆಲೆಬ್ರೇಷನ್ ಅದು ಯುಗಾದಿ ಅಂತ. ಓಕೆ, ಅದಕ್ಕೆ ಇಲ್ಲಿ ಲೇಖಕರು ಕವಿ ಹೇಳ್ತಾರೆ, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಅಂತಾರೆ. ಇಡೀ ಜಗತ್ತಿಗೆ ಹೊಸ ಕಳೆ ಬಂದಿದೆ, ಹೊಸ ಬ್ಯೂಟಿ ಬಂದಿದೆ ಅಂತ. ಆ ಸ್ಪ್ರಿಂಗ್ ಸೀಸನ್ ಗಿಂತ ಹಿಂದಿನ ಸೀಸನ್ನು ಆಟಮ್ ಸೀಸನ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಟಮ್ ಸೀಸನ್ ಅಲ್ಲಿ ಎಲೆಗಳೆಲ್ಲ ಉದುರಿ ಮರ ಬೋಳು ಬೋಳಾಗಿ ನಿಂತಿರುತ್ತೆ. ನಿಧಾನಕ್ಕೆ ಚಿಗುರುಡಿಯುತ್ತೆ, ಚಿಗುರು ಹೊಡ್ಕೊಂಡು ಬರುತ್ತೆ. ಈ ಸ್ಪ್ರಿಂಗ್ ಸೀಸನ್ ಬರುವಷ್ಟೊತ್ತಿಗೆ ಹಸಿರಿನಿಂದ ತುಂಬಿಕೊಳ್ಳುತ್ತೆ ಮರ, ಗ್ರೀನೋ ಗ್ರೀನು, ಫುಲ್ ಗ್ರೀನ್ ಆಗಿರುತ್ತೆ. ಎಲ್ಲಾ ಮರಗಳು ಕೂಡ ಒಣಗಿರೋದಿಲ್ಲ, ಚಿಗುರಿರ್ತವೆ. ಹಾಗಾಗಿ ಇಡೀ ಜಗತ್ತಿಗೆ ಒಂದು ಹೊಸ ಕಳೆ ಬಂದಿರುತ್ತೆ. ಕಳೆ ಅಂದ್ರೆ ಕಾಂತಿ, ಬ್ರೈಟ್ನೆಸ್. ಕಳೆಗೆ ಇನ್ನೊಂದು ಅರ್ಥ ಕೂಡ ಇದೆ, ವೀಟ್ ಅಂತ ಕರಿತೀವಿ, ವೇಸ್ಟ್. ಹೊಲದಲ್ಲಿ ಬೆಳೆದಿರುತ್ತಲ್ಲ ವೇಸ್ಟ್ ಗಿಡಗಳು, ಅದನ್ನ ನಾವು ಕಳೆ ಅಂತ ಕರಿತೀವಿ. ಇಲ್ಲಿ ಕಳೆ ಅಂದ್ರೆ ಒಂದು ಕಾಂತಿ, ಒಂದು ಬ್ರೈಟ್ನೆಸ್, ಒಂದು ಕದರ್ ಬಂದಿರುತ್ತೆ ಹೇಳ್ಬೋದು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ಅಂತ. ಗ್ರೀನ್ ಇರುತ್ತೆ, ಲೈಟ್ ಗ್ರೀನ್ ಇರುತ್ತೆ, ಲೆಮನ್ ಗ್ರೀನ್ ಇರುತ್ತೆ, ಅದ್ರ ಮಧ್ಯೆ ಒಂದು ಕೆಂಪು ಹೂವು ಬಿಟ್ಟಿರುತ್ತೆ, ಅದ್ರ ಮಧ್ಯೆ ಒಂದು ಹಳದಿ ಹೂವು ಬಿಟ್ಟಿರುತ್ತೆ, ಅದ್ರ ಮಧ್ಯೆ ಇನ್ಯಾವುದೋ ಒಂದು ಕಲರ್ ಹೂವು ಬಿಟ್ಟಿರುತ್ತೆ. ಇಟ್ ಲುಕ್ಸ್ ಬ್ರೈಟ್ ಕಲರ್ಸ್. ನಿಮ್ ಒಂದು ಸರಿ ಏರಿಯಲ್ ವ್ಯೂ ಹೋಗಿ ಮೇಲಿಂದ ಜಗತ್ತನ್ನ, ಅಂದ್ರೆ ನಮ್ಮ ನಾಡನ್ನ ನೋಡಿದ್ರೆ, ನಮ್ಮ ದೇಶನ ನೋಡಿದ್ರೆ ಆ ಟೈಮ್ನಲ್ಲಿ ಎಲ್ಲ ಕಡೆ ಹಸಿರಿನಿಂದ ಕಂಗೊಳಿಸುತ್ತೆ, ಬಣ್ಣ ಬಣ್ಣದ ಹೂಗಳು ಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತಾರೆ ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ಅಂತಾರೆ ಕವಿ. ಕವಿ ಎಕ್ಸ್ಪ್ಲೈನ್ ಮಾಡುವಾಗ ಹಾಗೆ ಹೇಳ್ತಾರೆ, ಓಕೆ, ಹಸಿರಿದೆ, ಕೆಂಪಿದೆ, ಹಳದಿ ಇದೆ, ನೀಲಿ ಇದೆ, ಬೇರೆ ಬೇರೆ ಬಣ್ಣಗಳನ್ನ ನಾವು ಪ್ರಕೃತಿಯಲ್ಲಿ ಗಮನಿಸ್ತೀವಿ. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವ ವಧುವೆ ಆದಳಿಂತು. ನೆಲದಮ್ಮ ಅಂದ್ರೆ ಇಟ್ ಇಸ್ ಯಾರು ಅಲ್ಲ, ಭೂಮಿ ತಾಯಿ. ನವ ವಧುವಾದಳು, ಭೂಮಿ ಮೇಲೆ ಇಷ್ಟೊಂದೆಲ್ಲ ಸಡಗರ ಸಂಭ್ರಮಗಳು, ಆ ಬಣ್ಣ ಬಣ್ಣಗಳು, ಹಸಿರು ಎಲ್ಲ ತುಂಬಿಕೊಂಡಾಗ ಆ ಭೂಮಿ ತಾಯಿ ಸಿಂಗಾರಗೊಳ್ತಾಳೆ. ಯಾವ ರೀತಿ ಕಾಣಿಸ್ತಾಳೆ ಭೂಮಿ ತಾಯಿ ಅಂದ್ರೆ, ಮದುವೆಗೆ ಸಿದ್ಧವಾಗಿರ್ತಕ್ಕಂತಹ ಮದುವೆ ಹೆಣ್ಣು ಹೆಂಗೆ ಸಿದ್ಧವಾಗಿರುತ್ತೋ ಹಾಗೆ ಅದ್ಭುತವಾಗಿ, ಅಂದವಾಗಿ, ಅಲಂಕಾರವಾಗಿ ಆ ಭೂಮಿ ಸಿದ್ಧವಾಗಿರುತ್ತೆ. ನವ ವಧುವೆ ಆದಳಿತ್ತು, ವಧು ಅಂದ್ರೆ ಮದುವೆ ಹೆಣ್ಣು. ಭೂಮಿ ತಾಯಿ ಈ ಹಸಿರು, ಈ ಬಣ್ಣಗಳು, ಈ ಅಲಂಕಾರದಿಂದ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದಾಳೆ, ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾಳೆ ಅಂತ ಕವಿಯ ಕಲ್ಪನೆಯಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಕೊರಡ ಕೊನರಿಸಿ, ಮುಂದಿನ ಪದ ನೋಡಿ, ಕೊರಡ ಕೊನರಿಸಿ ತುದಿಗೆ ಮುಗುಳು ನಗೆ ಮುತ್ತಿಟ್ಟು. ಚೆನ್ನಾಗಿ ಹೇಳ್ತಾರೆ, ಕೊರಡು ಅಂದ್ರೆ ಒಂದು ಮರದ ತುಂಡು, ಒಣಗಿದ ಮರದ ತುಂಡಿನ ಕೊನೆಯಲ್ಲಿ ಒಂದು ಸಣ್ಣ ಚಿಗುರುಡಿಯುತ್ತೆ. ಕೊನರು ಅಂದ್ರೆ ಚಿಗುರು. ನೀವು ಯಾವ್ದಾದ್ರು ಒಂದು ಮರದ ಒಂದು ಮರ ಕಟ್ ಮಾಡಿ ಅದನ್ನ ಬಿಸಾಡಿದ್ರೆ, ಎಲ್ಲಿಯಾದ್ರೂ ಬಿಸಾಡಿದ್ರೆ, ಅದು ಸ್ವಲ್ಪ ದಿನದ ನಂತರ ಸಣ್ಣದಾಗಿ ಚಿಗುರೊಡೆಯಕ್ಕೆ ಶುರು ಆಗುತ್ತೆ ಕೆಲವೊಂದು ಜಾತಿಯ ಮರಗಳು. ಅದನ್ನ ನಾವು ಕೊನರು ಅಂತ ಕರಿತೀವಿ.
ಆ ಕೊರಡನ್ನ ಆ ಒಣಗೋಗಿರ್ತಕ್ಕಂತ ಮರನ ಸಣ್ಣದಾಗಿ ಚಿಗುರಿಸುತ್ತೆ. ಆ ಕೊರಡ ಕೊನರಿಸಿ ತುದಿಗೆ ಮುಗುಳು ನಗೆ ಮುತ್ತಿಟ್ಟು, ಆ ಒಣಗಿದ ದಿಮ್ಮಿ ಇರುತ್ತಲ್ಲ ಅದು ನಿಧಾನಕ್ಕೆ ಆ ಕಡೆ ಒಂದು ಚಿಗುರು, ಈ ಕಡೆ ಒಂದು ಚಿಗುರು, ಇನ್ನೊಂದು ಚಿಗುರು, ಮತ್ತೊಂದು ಚಿಗುರು ಬರ್ತಾ ಇರುತ್ತೆ. ತುದಿಗೆ ಮುಗುಳು ನಗೆ ಮುತ್ತಿಟ್ಟು, ಆ ಕೊನರಿನ ತುದಿ ಹೇಗಿರುತ್ತೆ, ಆ ಕೊನರಿನ ನೋಟ ಹೇಗಿರುತ್ತೆ, ಆ ಕೊನರಿನ ಬ್ಯೂಟಿ ಹೇಗಿರುತ್ತೆ ಅಂತಂದ್ರೆ ಮುಗುಳು ನಗೆಯಂತಿರುತ್ತದೆ ಆ ಕೊನರು. ಮುಗುಳು ನಗೆ ಮುತ್ತಿಟ್ಟಂತಿರುತ್ತದೆ ಆ ಚಿಗುರೊಡೆದಂತಹ ಒಂದು ಆ ಕೊನರು ಅಂತ ಹೇಳ್ತಾರೆ ಕವಿ. ಬರಡು ಜೀವಕ್ಕೆ ಹೊಸತು ಚೈತನ್ಯವು. ಬರಡು ಜೀವ ಅಂತ ಅಂದ್ರೆ ಇನ್ನೇನು ಆಗಲ್ಲ, ಮುಗಿದು ಕೆಲಸ. ಬರಡು ಅಂದ್ರೆ ಬಂಜರು ಅಂತ. ಆ ಬಂಜರಾದಂತಹ ಜೀವಕ್ಕೆ ಹೊಸ ಚೈತನ್ಯವನ್ನ ಕೊಡುತ್ತೆ. ಮರ ಒಣಗೋಗಿರುತ್ತೆ, ಮೇಲ್ನೋಟಕ್ಕೆ ನೋಡಿದಾಗ ಅಯ್ಯೋ ಇದಿನ್ ಮರ ಒಣಗಲ್ಲ, ಮರ ಚಿಗರಲ್ಲ ಅಂತ ನಾವ್ ಅಂದ್ಕೊಂಡಿರ್ತೀವಿ. ಆದ್ರೆ ಸಣ್ಣದಾಗಿ ಚಿಗುರುಡಿಸುತ್ತೆ, ಹೊಸ ಜೀವ ಕೊಡುತ್ತೆ, ಹೊಸ ಚೈತನ್ಯ ಕೊಡುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ನೇಚರ್. ನೇಚರ್ಗೆ ಹೇಗೆ ಸಮತೂಗಿಸಿಕೊಳ್ಳಬೇಕು, ಹೌ ಟು ಕಂಟ್ರೋಲ್ ದ ಹ್ಯೂಮನ್ ಬೀಯಿಂಗ್, ನೇಚರ್ ನೋಸ್ ದಟ್, ಗೊತ್ತು ನೇಚರ್ಗೆ. ಬರಡು ಜೀವಕ್ಕೆ ಹೊಸತು ಚೈತನ್ಯವು. ಕುಕ್ಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ. ಕುಕ್ಕಿಲೆ ಅಂದ್ರೆ ಕೋಗಿಲೆ, ಕೋಗಿಲೆಯ ಕಂಠ ಮುಕ್ತವಾಗಿ ತಾರಕಕ್ಕೇರುತ್ತಂತೆ. ಅಂದ್ರೆ ಓಪನ್ ಆಗದು ಕೂಗ್ತಾ ಇರುತ್ತೆ. ಆ ಒಂದು ಕಾಲದಲ್ಲಿ ಮಾತ್ರ ಕೋಗಿಲೆ ಕೂಗುತ್ತೆ, ಒಂದು ಕಾಲ ಅಂದ್ರೆ ಚೈತ್ರ ಕಾಲದಲ್ಲಿ ಮಾತ್ರ ಕೋಗಿಲೆ ಕೂಗುತ್ತೆ. ಅದರ ಪೀಕ್ಗೆ ಹೋಗುತ್ತೆ ಅದರ ಧ್ವನಿ. ಯಾಕೆ ಅಂದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ಆ ಟೈಮಲ್ಲಿ ಮಾವಿನ ಎಲೆ ಚಿಗುರು ಬರ್ತಾ ಇರುತ್ತೆ, ಮಾವಿನ ಎಲೆ ಚಿಗುರು ಬರ್ತಾ ಇರುತ್ತೆ, ಹೂವು ಬರ್ತಾ ಇರುತ್ತೆ, ಮಾವಿನ ಹೂವು ಬರ್ತಾ ಇರುತ್ತೆ. ಆ ಮಾವಿನ ಎಲೆಯ ಚಿಗುರನ್ನ ಆ ಕೋಗಿಲೆ ತಿನ್ನುತ್ತಂತೆ. ತಿಂದಾಗ ಅದರ ಕಂಠ ಮತ್ತಷ್ಟು ಶಾರ್ಪ್ ಆಗುತ್ತಂತೆ, ಅದು ಹಾಡಬೇಕು ಅಂತ ಅನ್ಸುತ್ತಂತೆ. ಇದು ಅದರ ಹಿಂದಿನ ವೈಜ್ಞಾನಿಕ ಸತ್ಯ. ಸೊ ಹೀಗೆ ಕುಕ್ಕಿಲ ಕೋಗಿಲೆಯ ಕಂಠ ಮುಕ್ತವಾಗಿ ತಾರಕಕ್ಕೇರುತ್ತೆ, ಪೀಕು ಹೊರಟೋಗುತ್ತೆ, ಕೂಗ್ತಾ ಇರುತ್ತೆ. ಆ ಸೀಸನ್ ಮುಗಿಯೋ ತನಕ, ಆ ಮಾಸ ಮುಗಿಯೋ ತನಕ ಅದು ಕೂಗ್ತಾ ಇರುತ್ತೆ. ಚಿಲಿಪಿಲಿಯ ಕಲರ ಅದಕ್ಕೆ ಮತ್ತೇರಿದೆ. ಚಿಲಿಪಿಲಿಯ ಕಲರವಾದ್ರೆ ಬೇರೆ ಏನು ಅಲ್ಲ, ಪಕ್ಷಿಗಳು. ಆ ಪಕ್ಷಿಗಳ ಗುಂಪಿಗೆ ಕಲರವಕ್ಕೆ ಒಂಥರ ಮತ್ತು, ಯಾಕಂದ್ರೆ ಎಲ್ಲ ಗಿಡಮರಗಳಲ್ಲೆಲ್ಲ ಹೂ ಬಿಟ್ಟಿದೆ, ಗಿಡಮರಗಳಲ್ಲೆಲ್ಲ ಹಸಿರಾಗಿದೆ. ಎಲ್ಲಿ ಬೇಕಾದ್ರೂ ಅದು ಸಂಭ್ರಮಿಸ್ಬೋದು, ಎಲ್ಲಿ ಬೇಕಾದ್ರೂ ಅದು ಹೋಗಿ ಗೂಡು ಕಟ್ಬೋದು. ಹೊಸತನ, ಹೊಸ ಹೊಸ ಒಂದು ರೀತಿಯ ವಾತಾವರಣ ಇರೋದ್ರಿಂದ ಖುಷಿಯಾಗಿ ಹೋಗ್ತಾವಂತವು ಪಕ್ಷಿಗಳು. ಅದೊಂಥರ ಮತ್ತು ಖುಷಿಯ ಮತ್ತು, ಕಲರ ಬಗ್ಗೆ ಮತ್ತೇರಿದೆ. ಮತ್ತು ಅಂತ ಅಂದ್ರೆ ಒಂದ್ ರೀತಿಯ ಮದ, ಒಂದ್ ರೀತಿಯ ಏನ್ ಹೇಳ್ತೀವಿ, ತೇಲ್ತಕ್ಕಂತಹ ಒಂದು ಮನಸ್ಥಿತಿ. ಹಕ್ಕಿಗಳ ಕಲರವಕ್ಕೆ ತೇಲುವ ಮನಸ್ಸಾಗಿದೆ, ಅದಕ್ಕೆ ಖುಷಿಯಾಗಿದೆ, ಮತ್ತೇರಿದೆ. ಕುಡ್ದಾಗ ಮತ್ತೆ ಇರುತ್ತಲ್ಲ ಕುಡುಕರಿಗೆ, ಇಡೀ ಪ್ರಪಂಚನೇ ಸುತ್ತೋ ತರ ಕಾಣಿಸ್ತಾ ಇರುತ್ತೆ, ಒಂಥರ ಖುಷಿಯಾಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪಕ್ಷಿಗಳಿಗೆ ಆಗುತ್ತಂತೆ ಆ ಇಡೀ ವಾತಾವರಣವನ್ನ ನೋಡಿ. ವಾಟ್ ಇಟ್ ರೈಟ್. ಈ ಎರಡು ಪ್ಯಾರಾನ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಮುಂದಿನ ಒಂದೆರಡು ಪ್ಯಾರಾಗಳಿದೆ, ಅದನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ವಿವರಿಸ್ತೀನಿ. ವಾಟ್ ಇಟ್ ಓದ್ಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.